ನನ್ನನ್ನು ಹೆದರಿಸಿಕೊಂಡು ಎಫ್ ಐ ಆರ್ ಹಾಕಿದರೆ ನಾನು ಯಾವುದೇ ಕಾರಣಕ್ಕೆ ಹೆದರುವ ಮನುಷ್ಯ ಅಲ್ಲ ಅಂತ ಹೇಳಿದೆ. ಪರ್ಸನಲ್ ವಿಚಾರ, ನಾನು ಇದು ಗೊತ್ತಿಲ್ಲ, ನಾನು ಹೋಮ್ ಮಿನಿಸ್ಟರ್ ಅಲ್ಲ, ಹೋಮ್ ಮಿನಿಸ್ಟರ್ ಅಲ್ಲ, ಯಾವ ವಿಚಾರ ಕೂಡ ನನಗೆ ನಾನು ಕೆಲಪಟ್ಟ ನಾವು ಮಾಡಿದಂಥ ಮೂಲಗಳೆಲ್ಲ ನಾನು ಆಮೇಲೆ ಸಿ ಎಸ್ ಆರ್ ಕೆಲಸ ಮಾಡ್ತೀನಿ ಶಾಲೆಗಳನ್ನ, ನನ್ನ ಅಚ್ಚುಮೆಚ್ಚಿನ ಪ್ರಾಜೆಕ್ಟ್ ಶಾಲೆಗಳನ್ನ ಸಿ ಎಸ್ ಆರ್ ಅಲ್ಲಿ ಮಾಡಿಸ್ಬೇಕು ಅಂತ ಮೂರು ಕಡೆ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಬೇರೆ ಭೂಮಿ ಪೂಜೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಸುಮಾರು 9 ಬ್ರಿಡ್ಜು, ಅದರಲ್ಲಿ 6 ಬ್ರಿಡ್ಜ್ನ ಭೂಮಿ ಪೂಜೆ ಮಾಡ್ತೀನಿ. ಅಷ್ಟು ಬಿಟ್ಟರೆ ಮಿಕ್ಕಿದ ಯಾವುದು ನನಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ, ನನ್ಗೆ ಯಾವ ಇನ್ಫಾರ್ಮೇಶನ್ ಇಲ್ಲ, ಯಾವ ಇನ್ಫಾರ್ಮೇಶನ್ ನನಗೆ ಯಾವ ಇನ್ಫಾರ್ಮೇಶನ್ ಇಲ್ಲ, ನನಗೆ ಗೊತ್ತಿಲ್ಲ. ತಾವೇನಾದ್ರೂ ದೆಹಲಿ ಕಡೆಗೆ ಸದ್ಯಕ್ಕೆ ಹೋಗುವಂತ ಅವಶ್ಯಕತೆ ಬಂದಿಲ್ಲ. ಸಂಬಂಧ ರಾಜಕಾರಣಿಗಳಿಗೂ ಪ್ರೆಷರ್ ಸಂಬಂಧ ನಮಗೆ ನಮ್ಮ ಅಧ್ಯಕ್ಷರು ಭೇಟಿ ಮಾಡಿದ್ರು. ಈಗ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷರು ಭೇಟಿ ಮಾಡ್ತೀನಿ, ನಮ್ಮ ಲೀಡ್ಗಳು ಭೇಟಿ ಮಾಡ್ತೀನಿ. ಈಗ ನೋಡಿ ಹಳ್ಳಿಯಿಂದ ಬಂದವರೆಲ್ಲ ಈಗ ನನ್ನ ಭೇಟಿ ಮಾಡ್ತಾರೆ, ಹಳ್ಳಿಯಿಂದ ಬಂದವರೆಲ್ಲ ನನ್ನ ಭೇಟಿ ಮಾಡ್ತಾರೆ, ಹಳ್ಳಿಯಿಂದ ಬಂದವರು ತಾಲೂಕಿನ ನನ್ನ ಭೇಟಿ ಮಾಡಿದೆ. ಈಗ ಯಾರು ಭೇಟಿ ಮಾಡ್ತೀನಿ? ನೀವು ಕರ್ಗೆರ್ನ ಭೇಟಿ ಯಾಕೆ ಹೋಗ್ತೀರಾ? ನೋಡಪ್ಪ, ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ, ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದ್ದಾರೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿದ್ದೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ, ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ದೆಹಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ನ ಏನು ಬರ್ತದೆ, ಮತ್ತೊಂದು ಬರ್ತದೆ, ಅವ್ರದ್ದು ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ನೀವು KPCC ಅಧ್ಯಕ್ಷರು ವರದಿಗಳನ್ನು ಕೊಡ್ತಾ ಇರ್ತೀರಾ ಸರ್? ಯಾರು ಅಲ್ಲ, ನೀವು KPCC ಅಧ್ಯಕ್ಷರು ವರದಿಗಳನ್ನು? ಅದು ಒಂದು ಟೀಮೇ ಸಪ್ರೇಟ್ ಇದೆ, ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತಿರ್ತಾರೆ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ. ಈ ರೀತಿ ಬೆಳವಣಿಗೆಗಳು ಸಂದೇಶ ಬೇರೆ ತರದ್ದು ಹೋಗಲ್ವಾ ಅಂತ, ಬೇರೆ ರೀತಿಯ ಸಂದೇಶಗಳು ಹೋಗಲ್ವಾ ಅಂತ ನೇರವಾಗಿ ಈ ರೀತಿ ಭೇಟಿ ಆಗುವಂತದ್ದು, ಸಭೆಗಳು ನಡೆಸುವಂತದ್ದು. ಬೆಂಗಳೂರಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾರೆ, ಆಮೇಲೆ ದೆಹಲಿಗೆ ಹೋಗಿ ಭೇಟಿ ಆಗ್ತಾರೆ, ಇದು ಯಾವ ಸಂದೇಶ ಹೋಗುತ್ತೆ? ಯಾವ ಭೇಟಿನೂ ಪಕ್ಷದ ಕಾರ್ಯಕರ್ತರು, ಮಿನಿಸ್ಟರ್ಸ್, MLAs, ಲೀಡರ್ ಭೇಟಿ ಮಾಡಿದ್ರು ಸ್ವಾಭಾವಿಕ, ಅದ್ರಲ್ಲಿ ಯಾರು ತಪ್ಪಂತ ತಿಳ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಸರ್. ಜಾತಿ ನೂರಾರು ಜನ ಲೀಡರ್ಸ್ ಭೇಟಿ ಮಾಡ್ತಾರೆ, MLAಗಳು ಭೇಟಿ ಮಾಡ್ತಾರೆ, ಮಿನಿಸ್ಟರ್ ಭೇಟಿ ಮಾಡ್ತಾರೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದೊಂದು ಪೊಲಿಟಿಕಲ್ ಪ್ರಾಬ್ಲಮ್ ಇರ್ತದೆ, ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಇರ್ತದೆ, ಡೆವಲಪ್ಮೆಂಟ್ ಪ್ರಾಬ್ಲಮ್ ಇರ್ತದೆ, ಬಂದು ಭೇಟಿ ಮಾಡ್ತಾರೆ.